ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ಅಥವಾ ಸ್ಟ್ರಾಟಜಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಝೀರೋ ರಿಸ್ಕಲ್ಲಿ ನೀವು ಇನ್ವೆಸ್ಟ್ ಮಾಡಿ ಹೇಗೆ ಹಣ ಗಳಿಸ್ಬೋದು, ಇನ್ ಕೇಸ್ ನೀವು ಲಾಂಗ್ ಟರ್ಮಲ್ಲಿ ಈ ಸ್ಟ್ರಾಟಜಿಯನ್ನು ಬಳಸಿದ್ರೆ ಖಂಡಿತ ಕೋಟ್ಯಾಧಿಪತಿ ಕೂಡ ಆಗ್ಬೋದು. ಆ ರೀತಿಯ ಸ್ಟ್ರಾಟಜಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಟಾಪಿಕ್ ಬಗ್ಗೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಬೇಸಿಕ್ಸನ್ನು ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಕೆಲವು ಇನ್ಸ್ಟ್ರೂಮೆಂಟ್ಸನ್ನು ಇನ್ವೆಸ್ಟ್ ಮಾಡಲಿಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಜನ ಈ ಟಾಪಿಕ್ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ಕಮೆಂಟ್ ಸೆಕ್ಷನ್ನಲ್ಲಿ. ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಮೊದಲಿಗೆ ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅಥವಾ ಇನ್ಸ್ಟ್ರೂಮೆಂಟನ್ನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ನಾನು ಹೇಳಿದೆ ಝೀರೋ ರಿಸ್ಕಲ್ಲಿ ಅಂತ, ಅಂದರೆ ಆಲ್ಮೋಸ್ಟ್ ರಿಸ್ಕ್ ಫ್ರೀ ಇರುತ್ತೆ. ಆದರೆ ಕಂಡೀಷನ್ ಏನಪ್ಪ ಅಂತಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಯಾಕಂದರೆ ಶಾರ್ಟ್ ಟರ್ಮಲ್ಲಿ ಮಾರ್ಕೆಟ್ ಯಾವ ರೀತಿ ಬೇಕಾದರೂ ಪರ್ಫಾರ್ಮ್ ಮಾಡ್ಬೋದು. ಹಾಗಾಗಿ ಲಾಂಗ್ ಟರ್ಮಲ್ಲಿ ನೀವು ಈ ಇನ್ಸ್ಟ್ರೂಮೆಂಟನ್ನು ಆ್ಯಸ್ ಎ ಇನ್ವೆಸ್ಟ್ಮೆಂಟಾಗಿ ಬಳಸ್ತೀರಿ ಅಂತಂದರೆ ಖಂಡಿತ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಝೀರೋ. ಅದು ಯಾಕೆ ಹೇಗೆ ಅನ್ನೋದು ಗೊತ್ತಾಗುತ್ತೆ ವಿಡಿಯೋ ನೋಡ್ತಾ ನೋಡ್ತಾ. ಹಾಗಾದರೆ ಮಾರ್ಕೆಟಲ್ಲಿ ಝೀರೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಇದೆಯಾ, ಮಾಡ್ಬೋದಾ ಅಂತ ಹಲವಾರು ಜನರಿಗೆ ಡೌಟ್ ಬರ್ಬೋದು. ಖಂಡಿತ ಇದೆ. ಆದರೆ ಅದನ್ನು ನಾವು ಕರೆಕ್ಟಾಗಿ ಬಳಸ್ಕೊಳ್ಬೇಕು ಅಷ್ಟೆ. ನಾವು ಬಳಸ್ಕೊಂಡಿಲ್ಲ ಅಂತಂದರೆ ಅಬ್ವಿಯಸ್ಲಿ ಲಾಸ್ ಆಗುತ್ತೆ. ಬಟ್ ನಾವು ಅದನ್ನು ಬಳಸ್ಕೊಂಡ್ರೆ ಖಂಡಿತ ಲಾಸ್ ಆಗೋದಿಲ್ಲ. ಬಳಸ್ಕೊಳ್ಳೋದು ಇನ್ ದ ಸೆನ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡೋದು ಅಷ್ಟೇ, ಬೇರೇನೇನಿಲ್ಲ. ಜೊತೆಗೆ ತಾಳ್ಮೆಯಿಂದ ಇರಬೇಕು. ಇಲ್ಲಿ ನೀವು ಕಂಪನಿಗಳನ್ನು ಅನಾಲಿಸಿಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಬೇಕಿರೋದು ಜಸ್ಟ್ ಇನ್ವೆಸ್ಟ್ಮೆಂಟ್ ಅವೆನ್ಯೂ ಸೆಲೆಕ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಇಷ್ಟನ್ನೇ ನೀವು ಮಾಡಬೇಕಾಗಿರೋದು ಲಾಂಗ್ ಟರ್ಮ್ಗೆ. 5 ವರ್ಷ, 10 ವರ್ಷ, 15 ವರ್ಷ ಈ ರೀತಿ ಇನ್ವೆಸ್ಟ್ಮೆಂಟ್ ಟಾರ್ಗೆಟನ್ನು ಇಟ್ಕೊಂಡು ಮಾಡ್ತಿದ್ದೀರಿ ಅಂತಂದರೆ ಖಂಡಿತ ಇಲ್ಲಿ ಲಾಸ್ ಆಗುವಂಥ ಚಾನ್ಸಸ್ ಝೀರೋ. ಯಾಕೆ ಅಂತಂದರೆ ನಾನಿವತ್ತು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು, ನಿಮಗೆ ತಿಳಿಸ್ಕೊಡ್ತಾ ಇರೋದು ETF ಬಗ್ಗೆ. ಹಾಗೆ ತುಂಬ ಜನ ಕೇಳ್ತಾ ಇರ್ತಾರೆ ETF ಬಗ್ಗೆ ತಿಳಿಸ್ಕೊಡಿ, NIFTY BSE ಬಗ್ಗೆ ತಿಳಿಸ್ಕೊಡಿ ಅಂತಾರೆ. ಸೊ ETF ಆ್ಯಂಡ್ NIFTY BSE ಬೋತ್ ಆರ್ ಸೇಮ್. ETF ಅಂತಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಆಲ್ಮೋಸ್ಟ್ ಮ್ಯೂಚುವಲ್ ಫಂಡ್ಗಳಿಗೂ ಇದಕ್ಕೂ ಒಂದೇ ಒಂದು ವ್ಯತ್ಯಾಸ ಏನಂತಂದರೆ ಮ್ಯೂಚುವಲ್ ಫಂಡ್ಗಳು ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗೋದಿಲ್ಲ, ETFಗಳು ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗುತ್ತೆ ಅಷ್ಟೆ. ಏನು ಮ್ಯೂಚುವಲ್ ಫಂಡಲ್ಲಿ ಇಂಡೆಕ್ಸ್ ಫಂಡ್ಸ್ ಅಂತ ಬರುತ್ತೆ, ಅದೇ ರೀತಿ ETFಗಳು ಕೂಡ. ಬಟ್ ಮ್ಯೂಚುವಲ್ ಫಂಡನ್ನು ನೀವು ಎಕ್ಸ್ಚೇಂಜಲ್ಲಿ ಮಾರಾಟ ಮಾಡೋದು, ಸೆಲ್ ಬೈ ಮಾಡೋದು ಆಗೋದಿಲ್ಲ. ಬಟ್ ETFಗಳನ್ನು ಸೆಲ್ ಮಾಡ್ಬೋದು, ಬೈ ಮಾಡ್ಬೋದು. ಇದ್ರ ಬಗ್ಗೆ ಈ ಹಿಂದೆ ಒಂದ್ಸಲ ಈಗಾಗಲೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ETF ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ ಅನ್ನೋ ಎಲ್ಲ ಮಾಹಿತಿಯನ್ನು ನೀವು ಆ ವಿಡಿಯೋ ಒಂದ್ಸಲ ನೋಡಿ ಒಂದಷ್ಟು ಡೌಟ್ಗಳು ಕ್ಲಿಯರ್ ಆಗ್ಬೋದು. ಜೊತೆಗೆ ನಾನು ಟ್ರೈ ಮಾಡ್ತೀನಿ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಿಕ್ಕೆ, ಸೊ ಒಂದ್ಸಲ ಬೇಕಿದ್ರೆ ನೋಡ್ಬೋದು. ಹಾಗೆ ನಾನು ಮೊದಲಿಗೆ ಹೇಳಿದೆ ಝೀರೋ ರಿಸ್ಕಲ್ಲಿ ಅಂತ, ಏಕೆಂತಂದರೆ ETFಗಳಲ್ಲಿ ಅಂದರೆ ನಾವು ಯಾವ ಇಂಡೆಕ್ಸನ್ನು ಫಾಲೋ ಮಾಡ್ತೀವೋ, ಯಾವ ಇಂಡೆಕ್ಸನ್ನು ಸೆಲೆಕ್ಟ್ ಮಾಡ್ತೀವೋ ಇನ್ವೆಸ್ಟ್ಮೆಂಟ್ಗೆ, ಆ ಇಂಡೆಕ್ಸಲ್ಲಿ ಪ್ರತಿ 6 ತಿಂಗಳಿಗೆ ಒಂದ್ಸಲ ರಿವ್ಯೂ ನಡೀತಾ ಇರುತ್ತೆ. ಅದನ್ನು ಪೋರ್ಟ್ಫೋಲಿಯೋ ರಿಜಿಗ್ ಅಂತ ಬೇಕಿದ್ರು ಕೂಡ ನೀವು ಅಂದ್ಕೊಳ್ಬೋದು. ಯಾಕೆಂತಂದರೆ ಇನ್ ಕೇಸ್ ನಾವು ಇಂಡಿವಿಜುವಲ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ಯಾವ ಸ್ಟಾಕ್ ಅಂಡರ್ ಪರ್ಫಾರ್ಮ್ ಮಾಡ್ತಿದೆಯೋ, ಏನಾದರೂ ಸಮಸ್ಯೆ ಇದೋ, ಅಂಥ ಸ್ಟಾಕ್ಗಳನ್ನು ನಾವು ನಮ್ಮ ಪೋರ್ಟ್ಫೋಲಿಯೋದಿಂದ ತೆಗೆದು ಬೇರೆ ಸ್ಟಾಕ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಅದನ್ನು ಎಕ್ಸ್ಚೇಂಜಸ್ಸೇ ಮಾಡುತ್ತೆ. ಉದಾಹರಣೆಗೆ NSE, ನಾವು ಇತ್ತೀಚೆಗೆ ಒಂದು ಬೆಸ್ಟ್ ಎಕ್ಸಾಂಪಲನ್ನು ನೋಡಿದ್ವಿ. ಇದೇ ತಿಂಗಳ 28ನೇ ತಾರೀಕು NIFTY 50 ಒಂದು ಸ್ಟಾಕ್ ಎಕ್ಸಿಟ್ ಆಗ್ತಾ ಇದೆ, ಬೇರೆ ಸ್ಟಾಕ್ ಆ್ಯಡ್ ಆಗ್ತಾ ಇದೆ. ಯಾಕೆಂತಂದರೆ ಆ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ, ಅಂಡರ್ ಪರ್ಫಾರ್ಮ್ ಮಾಡ್ತಾ ಇತ್ತು ತುಂಬ ದಿನದಿಂದ. ಹಾಗಾಗಿ ಆಟೋಮೆಟಿಕ್ಕಾಗಿ ಅದನ್ನು NSEನೇ ತೆಗೆದು ಬೇರೆ ಸ್ಟಾಕನ್ನು ಆ ಜಾಗದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದೆ. ಸೊ ಈ ರೀತಿ ರಿಜಿಗನ್ನು ಪ್ರತಿ 6 ತಿಂಗಳಿಗೊಂದ್ಸಲ ಅವರೇ ಮಾಡ್ತಾ ಇರ್ತಾರೆ. ಸೊ ನೀವು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಯಾವ ಸ್ಟಾಕ್ ಅಂಡರ್ ಪರ್ಫಾರ್ಮ್ ಮಾಡ್ತಿದೆಯೋ ಅಂಥದ್ದನ್ನು ತೆಗಿತಾರೆ, ಬೇರೆ ಸ್ಟಾಕನ್ನು ಸೇರಿಸ್ತಾರೆ. ಸೊ ಇದು ಒಂದು ಅಡ್ವಾಂಟೇಜು. ನಿಮ್ಮ ಪೋರ್ಟ್ಫೋಲಿಯೋನ ನೀವು ರಿಜಿಗ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ, NSEನೇ ಆ ಕೆಲಸ ಮಾಡುತ್ತೆ ಪ್ರತಿ 6 ತಿಂಗಳಿಗೊಂದ್ಸಲ. ಸೊ ನಿಮಗೆ ನಾನು ಮೊದಲಿಗೆ ಹೇಳಿದಾಗೆ ಬೇಕಾಗಿರೋದು ಒಂದು ಇನ್ವೆಸ್ಟ್ಮೆಂಟ್ ಅವೆನ್ಯೂ ಸೆಲೆಕ್ಟ್ ಮಾಡಬೇಕು, ಇನ್ನೊಂದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು ಇಷ್ಟೇ. ನಾನಿಲ್ಲಿ 8 ETFಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ 8ರಲ್ಲೂ ಇನ್ವೆಸ್ಟ್ ಮಾಡೋ ಅಂಥ ಅವಶ್ಯಕತೆ ಖಂಡಿತ ಇಲ್ಲ. ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಆ ETFನ್ನು ಬಳಸ್ಕೊಳ್ಬೋದು. ಬೇಸಿಕ್ ಗೊತ್ತಿಲ್ಲ ಅಂದರೂ ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿ ಆರಾಮಾಗಿ ಹಣ ಗಳಿಸ್ಬೋದು. ನೀವು ಇಂಡಿವಿಜುವಲ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಸ್ಟಾಕ್ಗಳನ್ನು ಅನಾಲಿಸಿಸ್ ಮಾಡಬೇಕು, ಕಂಪನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಬೇಕು, ಇದೆಲ್ಲನೂ ಕೂಡ ರಿಸ್ಕ್ ಇರುತ್ತೆ. ಬಟ್ ಇಲ್ಲಿ ಆಗೋದಿಲ್ಲ. ಪ್ರತಿಯೊಂದು ಫಂಡ್ ಕೂಡ ಇಂಡೆಕ್ಸ್ಗಳನ್ನು ಫಾಲೋ ಮಾಡೋದ್ರಿಂದ, ಸೊ ಆ ಇಂಡೆಕ್ಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಷ್ಟು ನಿಮಗೆ ಒಳ್ಳೆ ರಿಟರ್ನ್ ಸಿಗ್ತಾ ಹೋಗುತ್ತೆ. ಕೆಲವು ವರ್ಷಗಳು ಅಂಡರ್ ಪರ್ಫಾರ್ಮ್ ಮಾಡ್ಬೋದು, ಬಟ್ ಕಂಟಿನ್ಯೂಯಸ್ ಅಂಡರ್ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯವೇ ಇರೋದಿಲ್ಲ ಇಂಡೆಕ್ಸ್ಗಳು.
ಯಾಕಂದ್ರೆ ಅದಕ್ಕಾಗಿ ಎಕ್ಸ್ಚೇಂಜ್ ಮುಂದೆ ನಿಂತು ಬದಲಾವಣೆಗಳನ್ನು ಮಾಡುತ್ತೆ. ಅಂಡರ್ ಪರ್ಫಾರ್ಮ್ ಮಾಡೋ ಅಂತ ಸ್ಟಾಕ್ಗಳನ್ನ ನಾನು ಮೊದಲಿಗೆ ಹೇಳಿದಾಗೆ ತೆಗೆದು. ಸೊ ಹಾಗಾಗಿ ಲಾಂಗ್ ಟರ್ಮಲ್ಲಿ ಈ ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನಮಗೆ ಬೇಕಿರೋದು ಪೇಷನ್ಸ್ ಆ್ಯಂಡ್ ಡಿಸಿಪ್ಲಿನ್. ಪ್ರತಿ ತಿಂಗಳು ಅಥವಾ ನಮ್ಮ ಹತ್ರ ಹಣ ಇದ್ದಾಗ ಇನ್ವೆಸ್ಟ್ ಮಾಡಿ ಕಂಟಿನ್ಯೂ ಮಾಡೋದು ಲಾಂಗ್ ಟರ್ಮ್ಗೆ. ಸೊ ಇಲ್ಲೂ ಕೂಡ ಸೇಮ್, ನಿಫ್ಟಿ ಫಿಫ್ಟಿ ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ನಿಫ್ಟಿ ಫಿಫ್ಟಿಯಲ್ಲಿ ಯಾವ ರೀತಿ ವೇಟೇಜ್ ಇರುತ್ತೋ ಅದೇ ರೀತಿ ವೇಟೇಜ್ ಕೊಟ್ಟಿರ್ತಾರೆ. ನಿಫ್ಟಿ ಫಿಫ್ಟಿ ಮೇಲೆ ಹೋಯಿತು ಅಂದರೆ ಈ ETF ಕೂಡ ಮೇಲೆ ಹೋಗುತ್ತೆ. ನಿಫ್ಟಿ ಫಿಫ್ಟಿ ಕೆಳಗಡೆ ಬಂತು ಅಂದರೆ ಇದು ಕೂಡ ಕೆಳಗಡೆ ಬರುತ್ತೆ. ಆ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಬನ್ನಿ ನೋಡ್ತಾ ಹೋಗೋಣ ಒಂದೊಂದಾಗಿ ಯಾವೆಲ್ಲ ETFಗಳನ್ನು ನಾವು ಸೆಲೆಕ್ಟ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ಗೆ ಆಗಿ ಹೇಗೆ ಪರ್ಫಾರ್ಮ್ ಮಾಡಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಗೆಳೆಯರೆ ನಿಫ್ಟಿ ಫಿಫ್ಟಿ ಬೇಸ್ ETF ನಿಪ್ಪಾನ್ ಇಂಡಿಯಾ. ನಾನೇ ನಿಪ್ಪಾನ್ ಇಂಡಿಯಾ ನಿಮಗೆ ರೆಕಮೆಂಡ್ ಮಾಡ್ತಿಲ್ಲ, ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಿಪ್ಪಾನ್ ಇಂಡಿಯಾ ಚಾರ್ಟನ್ನು ಓಪನ್ ಮಾಡಿರ್ತೀನಿ ಅಷ್ಟೇ. ನೀವು SBI ನಿಫ್ಟಿ ಫಿಫ್ಟಿ ಬೇಸ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು, ಕೋಟಕ್ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು, ಮೋತಿಲಾಲ್ ಒಸ್ವಾಲ್ ಇದೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿ ಆಲ್ಮೋಸ್ಟ್ ಎಲ್ಲನೂ ಕೂಡ ನಿಫ್ಟಿ ಫಿಫ್ಟಿ ಸ್ಟಾಕ್ಗಳನ್ನೇ ಫಾಲೋ ಮಾಡೋದ್ರಿಂದ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಹಾಗೆ ಸಣ್ಣ ಪುಟ್ಟ ಚಾರ್ಜಸ್ ಇರುತ್ತೆ, ಅದಕ್ಕಾಗಿ ನೀವು ಖಂಡಿತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬಾ ಚಾರ್ಜಸ್ ಏನಿರೋದಿಲ್ಲ, ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗಿರುತ್ತೆ. ಹಾಗಾಗಿ ನೀವು ಚಾರ್ಜಸ್ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ನಿಪ್ಪಾನ್ ಇಂಡಿಯಾ ನಿಫ್ಟಿ ಫಿಫ್ಟಿ ಬಿಸಿ ETF ನೋಡ್ಬೋದು, 248 ರೂಪಾಯಿ ಟ್ರೇಡ್ ಆಗ್ತಿದೆ. ಹಾಗೆ ನಾವಿದ್ರೆ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 30% ಪಾಸಿಟಿವ್ ಇದೆ, ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಹಾಗೆ 5 ಇಯರ್ಸ್ ಅಲ್ಲಿ ನೋಡ್ಬೋದು 107%. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು. ನಿಫ್ಟಿ ಫಿಫ್ಟಿ ಏನಿರುತ್ತೋ ಅದೇ ಚಾರ್ಟ್ ಇರುತ್ತೆ, ಇಲ್ಲೇನು ಬದಲಾವಣೆ ಆಗೋದಿಲ್ಲ. ನೀವು ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ರು ಕೂಡ ಇದೇ ರೀತಿ ಚಾರ್ಟ್ ಇರುತ್ತೆ. ಸೊ ಮಾರ್ಕೆಟ್ ಶಾರ್ಟ್ ಟರ್ಮ್ ಅಲ್ಲಿ ಕೆಳಗಡೆ ಬರ್ಬೋದು, ಬಟ್ ಲಾಂಗ್ ರನ್ ಅಲ್ಲಿ ಮೇಲೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡಬಾರ್ದು. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾ ಇರಬೇಕು ಲಾಂಗ್ ಟರ್ಮ್ಗೆ. ನಾನು ಮೊದಲಿಗೆ ಹೇಳಿದಾಗೆ ರಿಸ್ಕ್ ಇಲ್ಲದಂಗೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಬೋದು, ನೀವು ಕೋಟ್ಯಾಧಿಪತಿ ಕೂಡ ಆಗ್ಬೋದು, ಅದರಲ್ಲೇನು ಯಾವುದೇ ರೀತಿಯ ಡೌಟ್ ಇಲ್ಲ. ಸೊ ನಿಫ್ಟಿ ಫಿಫ್ಟಿ ಬೀಸ್ ಸ್ಟಡಿ ಮಾಡ್ಬೋದು ನಿಮಗೆ ಬೆಟರ್ ಅನ್ಸಿದ್ರೆ. ನೆಕ್ಸ್ಟ್ ಬರೋದಾದ್ರೆ ನಿಪ್ಪಾನ್ ಇಂಡಿಯಾ ETF ಬ್ಯಾಂಕ್ ಬೀಸ್. ಬ್ಯಾಂಕ್ ಬೀಸ್ ಯಾಕೆ ಅಂತಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇಂಡೆಕ್ಸ್. ವಿತೌಟ್ ಬ್ಯಾಂಕಿಂಗ್ ಈಗ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವುದೇ ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ರೀತಿ ಪರಿಸ್ಥಿತಿಯಲ್ಲಿದ್ದೀವಿ. ಸೊ ಬ್ಯಾಂಕಿಂಗ್ ಬೇಕೇ ಬೇಕು, ಇದು ಕೂಡ ಒಂದು ಇಂಪಾರ್ಟೆಂಟ್ ಥಿಂಗ್ ಆಗಿದೆ. ಹೇಗೆ ಇಂಟರ್ನೆಟ್ ಈಗ ಇಂಪಾರ್ಟೆಂಟ್ ಅದೇ ರೀತಿ ಬ್ಯಾಂಕ್ಸ್ ಕೂಡ. ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಅವಕಾಶಗಳು ಇರುತ್ತೆ, ಖಂಡಿತ ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ಹಾಗೆ ಈ ಇಂಡೆಕ್ಸ್ನ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 1 ಇಯರಲ್ಲಿ 17% ಇದೆ, 3 ಇಯರ್ಸಲ್ಲಿ 34%, 5 ಇಯರ್ಸಲ್ಲಿ 73%. ಹಾಗೆ ಆಲ್ ಟೈಮ್ ನೋಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಸೊ ಕೆಳಗಡೆಯಿಂದ ಮೇಲೆ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಹೋಗಿದೆ ಅಂತ. ವಾಲಟೈಲ್ ಇದೆ ಬಟ್ ಎಲ್ಲಿದೆ, ಟಾಪಲ್ಲಿದೆ. ಸೊ ಇನ್ ಬ್ಯಾಂಕ್ ETF ಅಥವಾ ಬ್ಯಾಂಕ್ ಬೀಸನ್ನು ಸ್ಟಡಿ ಮಾಡ್ಬೋದು. ಸೊ ಇದನ್ನು ಕೂಡ ನೀವು ಬೇಕಿದ್ರೆ ಸೆಲೆಕ್ಟ್ ಮಾಡ್ಬೋದು. ಇದು ಕೂಡ ಇಂಪಾರ್ಟೆಂಟು ನಿಫ್ಟಿ ಫಿಫ್ಟಿ ಆಗ, ಅದೇ ರೀತಿ ಬ್ಯಾಂಕ್ ಬೀಸ್ ಕೂಡ ಇಂಪಾರ್ಟೆಂಟು. ಹಾಗೆ ನೆಕ್ಸ್ಟ್ ಬರೋದಾದರೆ PSU ಬ್ಯಾಂಕ್ಗಳು. ಇನ್ ಕೇಸ್ ನಿಮಗೆ ಇತ್ತೀಚಿನ PSU ಬ್ಯಾಂಕ್ಗಳ ಪರ್ಫಾರ್ಮೆನ್ಸ್ ನೋಡಿ ಇದರಲ್ಲಿ ಇಂಟ್ರೆಸ್ಟ್ ಬಂದಿದೆ ಅಂತಂದರೆ ಖಂಡಿತ ಸ್ಟಡಿ ಮಾಡ್ಬೋದು. ಯಾಕಂದರೆ PSU ಬ್ಯಾಂಕ್ಗಳ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಬರೀ ಸ್ಟಾಕ್ಗಳಲ್ಲಿ ರ್ಯಾಲಿ ಬರ್ತಾ ಇಲ್ಲ, ಬಬಲ್ ಅಲ್ಲ ಇಲ್ಲಿರೋದು, ಅವುಗಳ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಬಿಸ್ನೆಸ್ ವೈಸ್ ಆಗ್ಬೋದು, NPA ವೈಸ್ ಆಗ್ಬೋದು, ಎಲ್ಲನೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿರೋದ್ರಿಂದ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬ ಚೆನ್ನಾಗಿದೆ 1 ಇಯರಲ್ಲಿ, 3 ಇಯರ್ಸಲ್ಲೂ ಕೂಡ ಚೆನ್ನಾಗಿದೆ, 5 ಇಯರ್ಸಲ್ಲಿ ನೋಡ್ಬೋದು 150 ಆಗಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು, 2020ವರೆಗೂ ಅಂಥ ಪರ್ಫಾರ್ಮೆನ್ಸ್ ಇರಲಿಲ್ಲ, ಡೌನಲ್ಲೇ ಇತ್ತು. ಬಟ್ 20ರ ನಂತರ ರಾಕೆಟ್ ರೀತಿ ರ್ಯಾಲಿ ಈ ಸ್ಟಾಕ್ಗಳಲ್ಲಿ ಕಂಡುಬಂದಿದೆ. ಹಾಗಾಗಿ ETFಲ್ಲೂ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಂದಿದೆ. ಸೊ PSU ಬ್ಯಾಂಕ್ಗಳನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡ್ಬೋದು, ಅಥವಾ ರಿಸ್ಕ್ ಅಂತ ಅಂದ್ರೆ ಅನಿಸಿದ್ರೆ ನಿಮಗೆ ಇಲ್ಲಿಗೆ ಅಲಾಟ್ಮೆಂಟ್ ಕಡಿಮೆ ಮಾಡ್ಬೋದು. ಸೊ 5,000 ಮಾಡೋತಕ್ಕೆ 1,000 ಮಾಡ್ಬೋದು, 2,000 ಮಾಡ್ಬೋದು, ಈ ರೀತಿ ಉದಾಹರಣೆಗೆ. ಸೊ ನಿಪ್ಪಾನ್ ಇಂಡಿಯಾ ETF PSU ಬ್ಯಾಂಕ್ ಸ್ಟಡಿ ಮಾಡ್ಬೋದು. ನಾನು ಮೊದಲಿಗೆ ಹೇಳಿದಾಗೆ ನಿಪ್ಪಾನ್ ನಾನೇನು ಪ್ರಿಫರ್ ಮಾಡ್ತಾ ಇಲ್ಲ, ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿ PSU ಬ್ಯಾಂಕ್ಸ್ ಅಥವಾ ಮುಂದೆ ಏನು ಹೆಸರು ಬರುತ್ತೋ ಅದಕ್ಕೆ. ಸೊ ನೆಕ್ಸ್ಟ್ ನಾವು ಬರೋದಾದರೆ ನಿಪ್ಪಾನ್ ಇಂಡಿಯಾ ನಿಫ್ಟಿ ಫಾರ್ಮಾ ETF. ಸೊ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ನಿಮಗೆ ಇಂಪಾರ್ಟೆಂಟ್ ಇದು ಕೂಡ ಗೊತ್ತಿದೆ. ಯಾಕಂದರೆ ವಿತೌಟ್ ಫಾರ್ಮಾ ಹೆಲ್ತ್ ಕೇರ್ ಇಂಡಸ್ಟ್ರಿ ಇರೋದೇ ಇಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಸ್ಟಡಿ ಮಾಡ್ಬೋದು. 1 ಇಯರ್ ಪರ್ಫಾರ್ಮೆನ್ಸ್ ಇಲ್ಲಿ 64% ಇದೆ, 3 ಇಯರ್ಸಲ್ಲಿ 12% ಇದೆ, 5 ಇಯರ್ಸಲ್ಲಿ 12% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು, ಇದರಲ್ಲೂ ಕೂಡ 2023ವರೆಗೂ ಕೂಡ ಆಲ್ಮೋಸ್ಟ್ ನೋಡ್ಬೋದು ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಇಲ್ಲಿ ಜಾಸ್ತಿ ಇಷ್ಟ ಇಲ್ಲ, 2021ರಲ್ಲಿ ಶುರು ಮಾಡಿದೆ ನಿಪ್ಪಾನ್. ಸೊ ಹಾಗಾಗಿ ನಮಗೆ 21 ಆಕ್ಚುಲಿ ಫಾರ್ಮಾ ಇಂಡಸ್ಟ್ರಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಶುರು ಮಾಡಿತ್ತು, ಹಾಗಾಗಿ ಡೌನ್ ಪರ್ಫಾರ್ಮೆನ್ಸ್ ಕಂಡುಬಂದಿದೆ. ಇತ್ತೀಚೆಗೆ ಒಳ್ಳೆ ರಿಕವರಿ ಕೂಡ ಕಂಡುಬಂದಿದೆ 23 ಮಾರ್ಚ್ನ ನಂತರ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಂದಿದೆ. ಸೊ ಇದನ್ನು ಕೂಡ ಸ್ಟಡಿ ಮಾಡ್ಬೋದು. ಹಾಗಾಗಿ ನಮಗೆ ಇಲ್ಲಿ ಜಾಸ್ತಿ ರಿಟರ್ನ್ಸ್ ಕಾಣ್ತಾ ಇಲ್ಲ, 21ರಿಂದ ಇರುವಂಥದ್ದು ಇದು, ಜಸ್ಟ್ 3 ಇಯರ್ಸ್ ಆಗಿದೆ ಅಷ್ಟೇ. 3 ಇಯರ್ಸಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇದೆ, ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 12% ಇದೆ. ಸೊ ನಿಫ್ಟಿ ಫಾರ್ಮಾ ETF ಅನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ಹಾಗೆ ನೆಕ್ಸ್ಟ್ ನಿಫ್ಟಿ ITETF.
ಸೊ ಐ ಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಸೆಕ್ಟರ್, ಸೊ ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಇದರ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಚೆನ್ನಾಗಿದೆ, 26%, 3 ಇಯರ್ಸಲ್ಲಿ 49% ಇದೆ, 5 ಇಯರ್ಸಲ್ಲಿ 168% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು, ಇದು ಕೂಡ 2020 ಇರುವಂಥದ್ದು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, 168%. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ಇದು ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್ ಸೆಕ್ಟರ್. ಇತ್ತೀಚೆಗಂತೂ ಎಲ್ಲನೂ ಕೂಡ ಆನ್ಲೈನ್ ಆಗ್ತಿರೋದ್ರಿಂದ ತುಂಬಾ ಇಂಪಾರ್ಟೆನ್ಸನ್ನು ಈ ಸೆಕ್ಟರ್ ಕೂಡ ಪಡ್ಕೊಳ್ತಿದೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಬರೋದಾದರೆ ಗೋಲ್ಡ್ ಬೀಸ್. ಸೊ ಗೋಲ್ಡ್ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯನ್ಸ್ಗೆ ಇನ್ವೆಸ್ಟ್ಮೆಂಟ್ ಆಗಿ. ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ಸ್ಟಡಿ ಮಾಡುವಂಥ ವಿಚಾರಗಳು ಕಡಿಮೆ, ಯಾಕಂದರೆ ಇವೆಲ್ಲನೂ ಕೂಡ ರೆಡಿಮೇಡ್. ಸೊ ಹಾಗಾಗಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ 17% ಇದೆ, 5 ಇಯರ್ಸಲ್ಲಿ 41%, 3 ಇಯರ್ಸಲ್ಲಿ 41%, 5 ಇಯರ್ಸಲ್ಲಿ 94%, ಹಾಗೆ ಆಲ್ ಟೈಮ್ ಐ ನೋಡ್ಬೋದು. ಸೊ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಸೊ ಇಲ್ಲೂ ಕೂಡ 450% ರಿಟರ್ನ್ಸ್ ಇದೆ, 2007 ಇದೆ ಇಲ್ಲಿ ಚಾರ್ಟ್. ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದೆ ಗೋಲ್ಡ್ ಬೀಸ್. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅವೆನ್ಯೂಗೆ ಬರೋದಾದರೆ ಸಿಲ್ವರ್. ಸೊ ಸಿಲ್ವರ್ ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್, ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ಇಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ 16-17% ಇದೆ, 3 ಇಯರಲ್ಲಿ 18% ಇದೆ, 5 ಇಯರ್ಸ್ ಇಲ್ಲಿ ಜಾಸ್ತಿ ಇಲ್ಲ, ಯಾಕಂದರೆ ನಾವು ನೋಡಿದ್ರೆ 22 ಶುರುವಾಗಿದೆ ನಿಪ್ಪಾನ್ ಇಂಡಿಯಾ. ಸೊ ಹಾಗಾಗಿ ನಮಗೆ ದೊಡ್ಡ ಮಟ್ಟದ ಚಾರ್ಟ್ ನೋಡಲಿಕ್ಕೆ ಸಿಗ್ತಾ ಇಲ್ಲ ಇತ್ತೀಚೆಗೆ ಶುರು ಮಾಡಿರೋದ್ರಿಂದ. ಬೇರೆ ಯಾವುದಾದ್ರೂ ಕಂಪನಿಯಿಂದ ನೋಡಿದ್ರೆ ಮೇ ಬಿ ಜಾಸ್ತಿ ದಿನದ್ದು ಕಂಡು ಬರ್ಬೋದು, ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು. ಇದು ಕೂಡ ಒಳ್ಳೆ ಇನ್ವೆಸ್ಟ್ಮೆಂಟ್ ಅವೆನ್ಯೂ, ಸ್ಟಡಿ ಮಾಡ್ಬೋದು ಸಿಲ್ವರ್ ETF. ನೆಕ್ಸ್ಟ್ ಬರೋದಾದರೆ ಮೋತಿಲಾಲ್ ಒಸ್ವಾಲ್ ನಿಫ್ಟಿ ಮಿಡ್ ಕ್ಯಾಪ್ 100 ETF. ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ಇದರ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡ್ಬೋದು 60% ಇದೆ, 5 ಇಯರ್ಸಲ್ಲಿ 88%. 5 ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, 2021 ಶುರುವಾಗಿದೆ ಇದು ಮೋತಿಲಾಲ್ ಒಸ್ವಾಲ್ ನಿಫ್ಟಿ ಮಿಡ್ ಕ್ಯಾಪ್ 100. ಸೊ ಹಾಗಾಗಿ ಇಲ್ಲಿವರೆಗೂ ಅರೌಂಡ್ 88-89% ಅಥವಾ 90% ಅದರ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಶುರುವಿನಿಂದ ಇಲ್ಲಿವರೆಗೂ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡ್ಬೋದು. ಇನ್ನು ಉಳಿದಂತೆ ಸ್ಮಾಲ್ ಕ್ಯಾಪಲ್ಲಿ ಇಲ್ಲ, ಯಾವುದೇ ETF ಸಿಗಲಿಲ್ಲ ನನಗೆ. ಸೊ ಯಾವುದೋ ಇದ್ದರೆ ಅದನ್ನು ಕೂಡ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ನಿಮಗೆ. ಸೊ ಇಲ್ಲಿ ನನ್ನ ಪ್ರಕಾರ ಇಲ್ಲಿ 8 ETFಗಳನ್ನು ನಾನು ಕವರ್ ಮಾಡಿದ್ದೀನಿ. ಅದರಲ್ಲಿ ನಿಪ್ಪಾನ್ ನಿಫ್ಟಿ 50 BIS ತುಂಬ ಇಂಪಾರ್ಟೆಂಟ್ ಆಗಿರುವಂಥ ETF, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಸ್ಟು. ಹಾಗೆ ಬ್ಯಾಂಕ್ BIS ಸೆಲೆಕ್ಟ್ ಮಾಡ್ಬೋದು, ಬೇಕಿದ್ರೆ PSU ಬ್ಯಾಂಕ್ಗಳನ್ನು ಬಿಡ್ಬೋದು ನಿಮಗೆ ಬೇಡ ಅನಿಸಿದ್ರೆ. ಹಾಗೆ ನೆಕ್ಸ್ಟ್ ಫಾರ್ಮಾ ಕೂಡ ನಿಮಗೆ ಓಕೆ ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಇದನ್ನು ಕೂಡ ಬಿಡ್ಬೋದು. IT ಆ್ಯಡ್ ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ ನನಗೆ. ನೆಕ್ಸ್ಟ್ ಗೋಲ್ಡ್ BIS ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸಿಲ್ವರ್ BIS. ಸೊ ಇದು ಕೂಡ ನಿಮಗೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಮಿಡ್ ಕ್ಯಾಪ್ 100 ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದರಿಂದ 6 ಸೆಲೆಕ್ಟ್ ಮಾಡ್ಕೊಳ್ಬೋದು. ಬೇಕಿದ್ರೆ ನಿಮಗೆ ಬೇಡ ಅನಿಸಿದ್ರೆ PSU ಹಾಗೂ ಫಾರ್ಮಾ ಬಿಡ್ಬೋದು, ಅಥವಾ ಸಿಲ್ವರ್ ಬೇಕಿದ್ರು ಬಿಡ್ಬೋದು. ಆ ರೀತಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಅಂಥವನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು, ಅಥವಾ ಎಲ್ಲವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು, ಅದರಲ್ಲೇನು ತಪ್ಪಿಲ್ಲ. ಬಟ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನಿಮಗೆ ಇದರಲ್ಲೇ ಮಾಡಿ ಅಂತ. ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿ, ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ, ಜೊತೆಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡ್ತಾ ಹೋಗಿ. ಶಾರ್ಟ್ ಟರ್ಮಲ್ಲಿ ಏನು ಬೇಕಾದರೂ ಆಗ್ಬೋದು. ನಾವು ಸಾಕಷ್ಟು ಏರುಪೇರುಗಳನ್ನು ನೋಡ್ತಾ ಇರ್ತೀವಿ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡ್ಬೋದು ನಿಫ್ಟಿ 50 ಎಷ್ಟು ಏರಿಳಿತಗಳಿದೆ ಅಂತ. ಇದು ನಿಫ್ಟಿ 50. ಇನ್ನು ನಾವು IT ಸೆಕ್ಟರ್ ಆ ರೀತಿ ಸೆಕ್ಟರ್ ವೈಸ್ ಹೋದಾಗ ಅಲ್ಲಿ ಇನ್ನೂ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೊ ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ನೀವು ಲಾಂಗ್ ಟರ್ಮ್ಗೆ ಇವುಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದರೆ ಖಂಡಿತ ಒಳ್ಳೆ ರಿಟರ್ನ್ಸನ್ನು ಪಡ್ಕೊಳ್ಬೋದು ವಿತ್ ಲೋ ರಿಸ್ಕ್ ಅಥವಾ 0 ರಿಸ್ಕಲ್ಲಿ. ಮಾರ್ಕೆಟಲ್ಲಿ ಇನ್ನೊಂದು 0 ರಿಸ್ಕ್ ಅನ್ನೋಂಥ ಕಾನ್ಸೆಪ್ಟ್ ಕಡಿಮೆ, ಆದರೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದಾಗ ಖಂಡಿತ ಅದನ್ನು 0 ಮಾಡ್ಕೊಳ್ಬೋದು, ಅದು ನಮ್ಮ ಕೈಯಲ್ಲೇ ಇರುತ್ತೆ. ಎಸ್ಪೆಷಲಿ ಈ ರೀತಿಯ ಇನ್ಸ್ಟ್ರೂಮೆಂಟ್ಸನ್ನು ಬಳಸಿದಾಗ ಖಂಡಿತ ಅಲ್ಲಿ ನಮಗೆ ರಿಸ್ಕ್ ಕಡಿಮೆನೇ ಇರುತ್ತೆ, ಅಂದರೆ ETFs. ಸರಿ ಗೆಳೆಯರೆ, ತುಂಬ ಜನ ETF ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ, ನಿಮಗೆಲ್ಲರಿಗೂ ಇವತ್ತು ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಹಾಗೆ ತುಂಬ ಜನ ಕೇಳ್ತಾರೆ ಸೇಫ್ ಅಂತ. ಸೊ ನಾನು ಮೊದಲಿಗೆ ಹೇಳಿದೆ 0 ರಿಸ್ಕ್ ಅಂತ. ಸೊ ಹಾಗಾಗಿ ಅಬ್ವಿಯಸ್ಲಿ ಸೇಫ್ ಅಂತಲೇ ಅಂದ್ಕೊಳ್ಬೋದು, ಬಟ್ ತಾಳ್ಮೆ ಹಾಗೂ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟು, ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಇಷ್ಟನ್ನು ಫಾಲೋ ಮಾಡಿದ್ರೆ ಇದು ಸೇಫ್ ಅಂತಲೇ ಹೇಳ್ಬೋದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.